ಈಗ ನಮ್ಮ ಇನ್ಫೋ ಗುರುಗಳು ಸಹರ ಮರುಭೂಮಿ ಬಗ್ಗೆ ಹೇಳೋಕೆ ತಯಾರಾಗಿದ್ದಾರೆ. ನೀವು ಕೂಡ ಸಹರ ಮರುಭೂಮಿ ಬಗ್ಗೆ ಕೇಳೋಕೆ ರೆಡಿಯಾಗಿದ್ದೀರಾ ಅಂತ ಗೊತ್ತು. ಸರಿ, ಹಾಗಿದ್ರೆ ತಡ ಮಾಡೋದ್ಬೇಡ, ಬನ್ನಿ ಕೇಳೋಣ. ಹೇಯ್, ಏನೇ ಸ್ವೆಟರ್ ಮಂಕಿ ಕ್ಯಾಪ್ ಹಾಕೊಂಡು ಬರ್ತಾ ಇದೀಯಾ? ಅಯ್ಯೋ, ತುಂಬಾ ಚಳಿ ಇದೆ ಕಣೋ. ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಹಲ್ಲು ಕಟಕಟ ಅಂತಿತ್ತು, ಅದಕ್ಕೆ ಫುಲ್ ಪ್ಯಾಕ್ ಆಗಿ ಬಂದಿದ್ದೀನಿ. ನಿನ್ನ ಯಾವ್ದಾದ್ರೂ ಮರುಭೂಮಿಯಲ್ಲಿ ಬಿಡ್ಬೇಕು, ಆಗ ಅಯ್ಯಪ್ಪ ಏನ್ ಇಷ್ಟೊಂದ್ ಸೆಕೆ ಅಂತ ವಾಪಸ್ ಓಡ್ ಬರ್ತೀಯ. ಹೌದೌದು, ಮರುಭೂಮಿಯಲ್ಲಿ ತುಂಬಾ ಬಿಸಿಲು ಜಾಸ್ತಿ ಅಂತೆ. ಹಾಗೆ ಸಹಾರಾ ಮರುಭೂಮಿ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ತಾನೆ? ಸಾಕಷ್ಟು ಜನ ಹಾಗೆ ಅನ್ಕೊಂಡಿರ್ತಾರೆ. ಆದ್ರೆ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಅಂದ್ರೆ ಅಂಟಾರ್ಟಿಕಾ, ನಂತರದ ಸ್ಥಾನದಲ್ಲಿ ಸಹಾರಾ ಮರುಭೂಮಿ ಇದೆ. ಇದಿರೋದು ಸೌತ್ ಆಫ್ರಿಕಾದಲ್ಲಿ. ಅಬ್ಬಾ, ಹಾಗಾದ್ರೆ ಸಹಾರಾ ಮರುಭೂಮಿ ಎಷ್ಟು ದೊಡ್ಡದಾಗಿದೆ? ಅದಾ ಸುಮಾರು 3.6 ಲಕ್ಷ ಚದರ್ ಕಿಲೋಮೀಟರ್ ಇದೆ. ಅಂದ್ರೆ ಸಹಾರಾ ಮರುಭೂಮಿಯಲ್ಲಿ ಅಮೆರಿಕದಂತಹ 34 ರಾಜ್ಯಗಳನ್ನ ಹಾಕ್ಬೋದಂತೆ. ವಾವ್, ಅಮೇಜಿಂಗ್ ಕಣೋ. ಮರಳುಗಾಡು ಅಂದ್ರೆ ಸಾಕಷ್ಟು ಪ್ರಮಾಣದ ಮರಳಿರುತ್ತೆ ಅಲ್ವಾ? ಅದನ್ನ ನೋಡ್ತಾ ಇದ್ರೆ ಅಲ್ಲಿ ಹೋಗಿ ಆಟ ಆಡೋಣ ಅನ್ಸುತ್ತೆ. ಹೌದು, ಅದೊಂಥರ ಮರಳಿನ ಸಮುದ್ರ ಅಂತ ಅನ್ಬಹುದು. ನಿಂಗೊತ್ತಾ, ಮರುಭೂಮಿಯಲ್ಲಿ ಮರಳಿನ ದಿಬ್ಬ ಉಂಟಾಗುತ್ತೆ. ಅದು ಬರೋಬ್ಬರಿ 590 ಫೀಟ್ಗೂ ಅಧಿಕ ಎತ್ತರವಾಗಿರುತ್ತವೆ. ಅಲ್ಲಿ ಮರಗಳು ಕಡಿಮೆ ಇದ್ರೂ ಸಾಕಷ್ಟು ಗಾಳಿ ಬೀಸುತ್ತೆ. ಆ ಗಾಳಿಗೆ ಮರಳೆಲ್ಲ ಒಂದೆಡೆ ಸೇರಿ ದಿಬ್ಬ ಆಗುತ್ತೆ. ಹಾಗಾದ್ರೆ ನಾವೆಲ್ಲ ಓಡಾಡೋದು ಡೇಂಜರಸ್ ಅನ್ನು, ಗಾಳಿ ಬಂದು ನಮ್ಮೆಲೆ ದಿಬ್ಬ ಆದ್ರೆ ತುಂಬಾ ಕಷ್ಟ ಅಪ್ಪ. ಎಕ್ಸಾಕ್ಟ್ಲಿ, ಮರುಭೂಮಿ ಅಂದ ಮಾತ್ರಕ್ಕೆ ಅಲ್ಲಿ ಮರಳು ಮಾತ್ರ ಇದೆ ಅಂತ ಅಲ್ಲ, ಗಿಡ ಮರಗಳನ್ನು ನಾವು ಸಹಾರಾ ಮರುಭೂಮಿಯಲ್ಲಿ ಕಾಣಬಹುದು. ಖರ್ಜೂರದ ಮರ, ಪಾಪಾಸ್ ಕಳ್ಳಿ, ಹೀಗೆ ತುಂಬಾ ವಿಧದ ಸಸ್ಯ ಸಂಕುಲ ಅಲ್ಲಿದೆ. ಮರಗಿಡಗಳು ಮಾತ್ರ ಇದೆಯಾ ಅಥವಾ ಪ್ರಾಣಿ ಪಕ್ಷಿಗಳು ಇದೆಯಾ? ಅಯ್ಯೋ, ಸಾಕಷ್ಟು ಪ್ರಾಣಿ ಪಕ್ಷಿಗಳ ಸಂಕುಲ ಸಹಾರಾ ಮರುಭೂಮಿಯಲ್ಲಿದೆ ಕಣೆ. ಪ್ರಮುಖವಾಗಿ ಒಂಟೆ ಮತ್ತು ಮೇಕೆಗಳು ಕಾಣಸಿಗ್ತವೆ. ಅದ್ರ ಜೊತೆಗೆ ನರಿಗಳು, ಗಜೆಲ್ ಅನ್ನೋ ಒಂದು ಜಿಂಕೆಯ ವಿಧ, ಚೀತಾ, ಓತಿಖ್ಯಾತ ಜಾತಿಗೆ ಸೇರಿದ ಜೀವಿಗಳು, ಸ್ಯಾಂಡ್ ವೈಪರ್ ಅನ್ನೋ ವಿಷಕಾರಿ ಹಾವುಗಳು, ಇಲಿಗಳು, ಕಾಡು ನಾಯಿಗಳು ಮತ್ತೆ ಆಸ್ಟ್ರಿಚ್ ಸೇರಿದಂತೆ ಅನೇಕ ವಿಧದ ಪಕ್ಷಿಗಳು ಇವೆ. ವಾವ್, ಇಂಟ್ರೆಸ್ಟಿಂಗ್ ಕಣೋ. ಅವೆಲ್ಲ ಅಲ್ಲಿ ಆಹಾರಕ್ಕೆ ಏನ್ ಮಾಡ್ತವೆ? ಆಹಾರ ಸಿಗುತ್ತಾ? ಆಹಾರ ಸಿಗದೇ ಇದ್ದಿದ್ರೆ ಇಷ್ಟು ವರ್ಷ ಅವು ಬದುಕ್ತಿದ್ವಾ? ಅಲ್ಲಿ ವಾಸ ಮಾಡೋ ಪ್ರಾಣಿಗಳು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿರುತ್ತವೆ. ಒಂಟೆಗಳು ಸಾಕಷ್ಟು ದಿನ ನೀರಿಲ್ಲದೆ ಬದುಕುವ ಸಾಮರ್ಥ್ಯವನ್ನ ಹೊಂದಿದ್ರೆ, ಸಾಕಷ್ಟು ವಿಧದ ಇಲಿಗಳು ನೀರನ್ನ ಕುಡಿಯದೆ ಬದುಕಬಲ್ಲವು. ಇನ್ನು ಹಾವುಗಳು ಇಲಿಗಳನ್ನ ಮತ್ತು ಓತಿಕಾತಗಳನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ತವೆ. ಹೀಗೆ ಆಹಾರ ಚಕ್ರ ಸಾಗ್ತಾ ಇರುತ್ತೆ. ಪ್ರಕೃತಿ ವೈಶಿಷ್ಟ್ಯ ತಮಾಷೆನೆ ಅಲ್ಲ ಬಿಡು. ಅದ್ ಸರಿ, ಅಲ್ಲಿ ಜನರು ವಾಸ ಮಾಡ್ತಾರಾ? ಹೌದು, ಆದ್ರೆ ಅವರು ನಮ್ತರ ಮನೆಗಳನ್ನ ಕಟ್ಕೊಂಡು ಒಂದೇ ಕಡೆ ನಿಶ್ಚಿತವಾಗಿ ಇರೋದಿಲ್ಲ. ಅವರೆಲ್ಲ ಅಲೆಮಾರಿಗಳು. ಹವಾಮಾನ ಬದಲಾದಂಗೆ ಅವರು ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇರ್ತಾರೆ. ಹಿಂಗ ಮತ್ತೆ ಸಹಾರಾ ಮರುಭೂಮಿಯಲ್ಲಿ ಮಳೆ ಬೀಳುತ್ತಾ? ಹೌದು, ಆದ್ರೆ ನಮ್ಮಲ್ಲಿ ಬೀಳೋ ಮಳೆ ಪ್ರಮಾಣಕ್ಕೆ ಹೋಲಿಕೆ ಮಾಡಿದ್ರೆ ಸಹಾರಾ ಮರುಭೂಮಿಯಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ. ವರ್ಷಕ್ಕೆ 100 ಮಿಲಿಮೀಟರ್ಗಳಿಗಿಂತಲೂ ಕಡಿಮೆ ಮಳೆಯನ್ನ ಸಹಾರಾ ಮರುಭೂಮಿ ಹೊಂದಿದೆ. ಮತ್ತೊಂದು ವಿಶೇಷತೆ ಅಂದ್ರೆ ಸಹಾರಾ ಮರುಭೂಮಿ ಲಿಬಿಯಾ, ಅಲ್ಜೇರಿಯಾ, ಈಜಿಪ್ಟ್, ಸೂಡಾನ್ ಸೇರಿದಂತೆ ಸಾಕಷ್ಟು ದೇಶಗಳಿಗೆ ಗಡಿ ಕೂಡ ಹೌದು. ಸೂಪರ್ ಕಣೋ, ನಂಗೆ ಚಳಿ ಜಾಸ್ತಿ ಆಗ್ತಾ ಇದೆ, ಟೀ ಕುಡಿಬೇಕು ಅಂತ ಅನಿಸ್ತಿದೆ. ಬಾ ಹೋಗೋಣ. ಸರಿ ನಡಿ, ಹೋಗೋಣ.